ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಎರಡ್ ಸಾವಿರದ ಇಪ್ಪತ್ತರ ಗ್ರಾಮ ಪಂಚಾಯತ್ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆ ಗ್ರಾಮ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೊಂದಿರುವ ಆಯುಧಗಳನ್ನು ಠೇವಣಿ ಮಾಡುವಂತೆ ಜಿಲ್ಲಾಧಿಕಾರಿಗಳ ಆದೇಶ. ಕಲಬುರಗಿಯಿಂದಲೇ ಸೋಲಾಪುರ ಹಾಸನ ಎಕ್ಸ್ಪ್ರೆಸ್ ರೈಲು ಪ್ರಾರಂಭಿಸುವಂತೆ ಆಗ್ರಹ. ಸಂಸದ ಡಾಕ್ಟರ್ ರಮೇಶ್ ಜಾಧವ್ ಅವರಿಂದ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಮನವಿ ಪತ್ರ ಸಲ್ಲಿಕೆ. ಜಿಲ್ಲಾ ಆರೋಗ್ಯ ನಿರೀಕ್ಷಕ ಸಭಾಕೋಣೆಯಲ್ಲಿ ಜರುಗಿದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ, ಕ್ಷಯರೋಗ ಕುರಿತ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ ಬಿಜೆಪಿಯ ಗ್ರಾಮ ಸ್ವರಾಜ್ಯ ಸಮಾವೇಶ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರಿಂದ ಉದ್ಘಾಟನೆ. ಬೆಂಗಳೂರಿನ ಗಾಂಧಿ ಪ್ರತಿಮೆಯ ಬಳಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದಿಂದ ಧರಣಿ, ಚುನಾವಣಾ ಸಂದರ್ಭದಲ್ಲಿ ಅಭಿವೃದ್ಧಿ ನಿಗಮ ಮಾಡದಂತೆ ರಾಜ್ಯಾಧ್ಯಕ್ಷ ಉದಯ್ ಸಿಂಗ್ ಹೇಳಿಕೆ. ಕನ್ನಡ ಮತ್ತು ಉರ್ದು ಮಾಧ್ಯಮದ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಇಂಗ್ಲಿಷ್ ಪಾಠ ಬೋಧನೆಯ ಬಲವರ್ಧನೆಯ ಉದ್ದೇಶ, ರಾಜ್ಯ ಸರ್ಕಾರದ ಡಿಎಸ್ಇಆರ್ಟಿಯ ನಲಿಕಲಿ ಯೋಜನೆಯ ಅಡಿಯಲ್ಲಿ ತಿಂಗಳಿನಿಂದ ನೀಡಲಾಗುತ್ತಿದೆ ಪ್ರಾಯೋಗಿಕ ತರಬೇತಿ. ಪಿಡಿಎ ಎಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಕರಿಂದ 4 ತಿಂಗಳ ವೇತನ ವಿಳಂಬಕ್ಕೆ ಖಂಡನೆ, ಸರ್ಕಾರಿ ಅನುದಾನಿತ ಶಿಕ್ಷಕ ಮತ್ತು ಶಿಕ್ಷಕೇತರ ಸಂಘದ ವತಿಯಿಂದ ಅನಿರ್ದಿಷ್ಟ ಕಾಲದ ಮುಷ್ಕರ. ಪ್ರತಿ ಯೂನಿಟ್ಗೆ 40 ಪೈಸೆ ವಿದ್ಯುತ್ ದರ ಹೆಚ್ಚಳ ಕ್ರಮಕ್ಕೆ ಖಂಡನೆ, ಅಖಿಲ ಭಾರತ ಕಿಸಾನ ಸಂಘರ್ಷ ಸಮಿತಿಯಿಂದ ವಿದ್ಯುತ್ ದರ ಹೆಚ್ಚಳ ವಾಪಸ್ಸಿಗೆ ಆಗ್ರಹ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. 2020ರ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಂದಿರುವ ಆಯುಧಗಳನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗಳಲ್ಲಿ ಠೇವಣಿ ಮಾಡುವಂತೆ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದ ವಿವಿ ಜ್ಯೋತ್ಸ್ನಾ ಅವರು ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಚುನಾವಣೆ ಆಯೋಗವು 2020ರ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಯ ದಿನಾಂಕವನ್ನು ದಿನಾಂಕ 30 ನವೆಂಬರ್ 2020ರಂದು ಪ್ರಕಟಿಸಿದ್ದು, ಅದರ ಅನ್ವಯ 2020ರ ಗ್ರಾಮ ಪಂಚಾಯತ್ ಸಾರ್ವತ್ರಿಕ ಚುನಾವಣೆಯ ಮತದಾನವು ದಿನಾಂಕ 22ನೇ ಡಿಸೆಂಬರ್ 2020 ಹಾಗೂ 27ನೇ ಡಿಸೆಂಬರ್ 2020ರಂದು ಜರುಗಲಿದೆ. ಮತ ಎಣಿಕೆಯು ದಿನಾಂಕ 30ನೇ ಡಿಸೆಂಬರ್ 2020ರಂದು ಜರುಗಲಿದೆ. ಈ ಚುನಾವಣೆಯ ಮಾದರಿ ನೀತಿ ಸಂಹಿತೆಯು ದಿನಾಂಕ 30ನೇ ನವೆಂಬರ್ 2020ರಿಂದ 31ನೇ ಡಿಸೆಂಬರ್ 2020ರವರೆಗೆ ಜಾರಿಯಲ್ಲಿರುತ್ತದೆ. 2020ರ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಯನ್ನು ಶಾಂತಿಯಿಂದ ನಡೆಸುವ ಸಂಬಂಧ ಭಾರತೀಯ ಆಯುಧ ಕಾಯ್ದೆ 1959ರ ಅಡಿ ಜಿಲ್ಲೆಯ ಗ್ರಾಮ ಪಂಚಾಯತ್ ಸಾರ್ವತ್ರಿಕ ಚುನಾವಣೆ ಜರುಗಲಿರುವ ಗ್ರಾಮ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಂದಿರುವ ಆಯುಧ ಲೈಸೆನ್ಸ್ದಾರರು, ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಹಾಗೂ ಭಾರತ ರಿಸರ್ವ್ ಬ್ಯಾಂಕ್ ರವರಿಂದ ಅನುಮೋದಿತ ಶೆಡ್ಯೂಲ್ ಬ್ಯಾಂಕ್ಗಳ ಸೆಕ್ಯೂರಿಟಿ ಗಾರ್ಡ್ಗಳ ಆಯುಧಗಳನ್ನು ಹೊರತುಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ತಮ್ಮ ಆಯುಧವನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಠೇವಣಿ ಮಾಡಲು ಹಾಗೂ ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೆ ಯಾವುದೇ ಆಯುಧ ಲೈಸೆನ್ಸ್ದಾರರು ತಮ್ಮ ಆಯುಧವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಹೊತ್ತೊಯ್ಯುವುದು ಮತ್ತು ಪ್ರದರ್ಶಿಸುವುದನ್ನು ನಿಷೇಧಿಸುವುದು ಅಗತ್ಯವಾಗಿರುತ್ತದೆ. ಆದ್ದರಿಂದ ಆಯುಧ ಲೈಸೆನ್ಸ್ದಾರರು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ತಮ್ಮ ಆಯುಧಗಳನ್ನು ಠೇವಣಿ ಮಾಡುವಂತೆ ಜಿಲ್ಲಾ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಾದ ವಿವಿ ಜ್ಯೋತ್ಸ್ನಾ ಅವರು ದಿನಾಂಕ 2ನೇ ಡಿಸೆಂಬರ್ 2020ರಂದು ಆದೇಶ ಹೊರಡಿಸಿದ್ದಾರೆ. ಕಲಬುರಗಿಯಿಂದಲೇ ಸೋಲಾಪುರ ಹಾಸನ ಎಕ್ಸ್ಪ್ರೆಸ್ ರೈಲನ್ನು ಪ್ರಾರಂಭಿಸುವಂತೆ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೇಂದ್ರ ರೈಲ್ವೆ ಸಚಿವರಾದ ಪಿಯೂಷ್ ಗೋಯಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಸದ್ಯ ಕಲಬುರಗಿಯಿಂದ ಬೆಂಗಳೂರಿನ ಮಧ್ಯ ಸರ್ಕಾರಿ ಬಸ್ಸುಗಳನ್ನು ಹೊರತುಪಡಿಸಿ ಸದ್ಯ 25 ಖಾಸಗಿ ಬಸ್ಗಳು ಕಲಬುರಗಿ ಮತ್ತು ಬೆಂಗಳೂರಿನ ಮಧ್ಯೆ ಸಂಚಾರ ನಡೆಸುತ್ತಿದ್ದು, ಇದು ಕಲಬುರಗಿ ಮತ್ತು ಬೆಂಗಳೂರಿನ ಮಧ್ಯೆ ಸಂಚರಿಸುವ ಪ್ರಯಾಣಿಕರ ದಟ್ಟಣೆಯನ್ನು ಸೂಚಿಸುತ್ತದೆ. ಆದ ಕಾರಣ 24 ಕೋಚ್ಗಳನ್ನು ಒಳಗೊಂಡ ಸೋಲಾಪುರ ಹಾಸನ ಎಕ್ಸ್ಪ್ರೆಸ್ ರೈಲನ್ನು ಕಲಬುರಗಿಯಿಂದ ಪ್ರಾರಂಭಿಸಿದರೆ ಇದು ರೈಲ್ವೆ ಇಲಾಖೆಯ ಆದಾಯವನ್ನು ಹೆಚ್ಚಳ ಮಾಡಬಹುದಾಗಿದೆ.
ಅಲ್ಲದೆ ಕಲಬುರಗಿ ಮತ್ತು ಹೈದರಾಬಾದ್ ಮಧ್ಯೆ ಕೂಡ ಸಾಕಷ್ಟು ಸರ್ಕಾರಿ ಮತ್ತು ಖಾಸಗಿ ಬಸ್ಗಳು ಸಂಚಾರ ಕೈಗೊಳ್ಳುತ್ತಿದ್ದು ಕಲಬುರಗಿಯಿಂದ ಹೈದರಾಬಾದ್ಗೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ರೈಲನ್ನ ಪ್ರಾರಂಭಿಸಬೇಕು ಮತ್ತು ಕುರ್ಕುಂಟ ಹಳ್ಳಿಯಲ್ಲಿ 15,000 ಜನಸಂಖ್ಯೆ ಇದ್ದು ಇದು ಸುತ್ತಮುತ್ತಲಿನ 20 ಹಳ್ಳಿಗಳನ್ನು ಸಂಪರ್ಕಿಸುತ್ತದೆ. ಈ ಸ್ಥಳದ ಮೂಲಕ ಹೈದರಾಬಾದ್ ಮತ್ತು ತಿರುಪತಿಗೆ ಅನೇಕ ಜನ ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ರಾಯಲ್ಸೀಮಾ ಎಕ್ಸ್ಪ್ರೆಸ್ ರೈಲನ್ನು ಕುರ್ಕುಂಟಾದಲ್ಲಿ ನಿಲ್ಲಿಸಬೇಕು ಮತ್ತು ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ರೈಲನ್ನು ಕೆಆರ್ಪುರಂ ಮೂಲಕ ಹಾದು ಹೋಗುವಂತೆ ಮಾಡಬೇಕು ಎಂದು ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕೇಂದ್ರ ರೈಲ್ವೆ ಸಚಿವರಾದ ಪಿಯೂಷ್ ಗೋಯಲ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಆರೋಗ್ಯ ನಿರೀಕ್ಷಕರ ಸಭಾಕೋಣೆಯಲ್ಲಿ ನಿನ್ನೆ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಕ್ಷಯರೋಗ ಕುರಿತು ಅಭಿಯಾನಕ್ಕೆ ಚಾಲನೆ ಕೂಡ ನೀಡಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಐವಿ ಸೋಂಕಿತರ ಸಂಖ್ಯೆ ಇಳಿಮುಖವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಮಾಲಿ ಅವರು ತಿಳಿಸಿದ್ದಾರೆ. ಮಂಗಳವಾರದಂದು ಜಿಲ್ಲಾ ಆರೋಗ್ಯ ನಿರೀಕ್ಷಕರ ಸಭಾಕೋಣೆಯಲ್ಲಿ ಜಿಲ್ಲಾ ಪಂಚಾಯತ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೆಡ್ ರಿಬನ್ ಕ್ಲಬ್ಗಳ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಎನ್ಎಸ್ಎಸ್ ಘಟಕ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಹೆಚ್ಐವಿ ಸೋಂಕಿನ ತಡೆಗಾಗಿ ಜಾಗತಿಕ ಒಗ್ಗಟ್ಟು ಹಾಗೂ ಜವಾಬ್ದಾರಿ ಹಂಚಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. 2010ರಲ್ಲಿ ಶೇಕಡ 4.42 ಇದ್ದ ಸೋಂಕಿತರು ಪ್ರಸ್ತುತ ಶೇಕಡ 4.4 ಇಳಿಕೆ ಕಂಡಿದೆ. ಸಕ್ರಿಯವಾಗಿ ಜಿಲ್ಲೆಯಲ್ಲಿ 4,880 ಜನ ಹೆಚ್ಐವಿ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹಿಳೆಯರಲ್ಲೂ ಗಣನೀಯವಾಗಿ ಇಳಿಕೆ ಕಂಡು ಬಂದಿದ್ದು ಇದು ಒಳ್ಳೆಯ ವಿಚಾರವಾಗಿದೆ ಮತ್ತು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಫಲಾನುಭವಿಗಳು ಪಡೆಯಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅತಿಥಿ ಉಪನ್ಯಾಸ ನೀಡಿ ಮಾತನಾಡಿದ ನಿವೃತ್ತ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ದೇವೇಂದ್ರ ಮೈನಾಳೆಯವರು, ಏಡ್ಸ್ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಅಸಾಧ್ಯ, ಆದರೆ ನಿಯಂತ್ರಣದಲ್ಲಿ ಇಡಬಹುದು. ಜಾಥಾ, ಸುದ್ದಿವಾಹಿನಿ, ದಿನಪತ್ರಿಕೆಗಳು, ನಾಟಕ, ಭಿತ್ತಿಪತ್ರ ಮುಂತಾದವುಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳು ಆಗಬೇಕು ಎಂದು ಹೇಳಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಜಿಆರ್ ಶೆಟ್ಟರ್ ಅವರು ಸಸಿಗೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಏಡ್ಸ್ ನಿಯಂತ್ರಣ ಮಾಡುವುದರಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ 5 ಜನ ಸಿಬ್ಬಂದಿಗಳಾದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಚಿತ್ತಾಪುರದ ಆಪ್ತ ಸಮಾಲೋಚಕರಾದ ಸುಜ್ಞಾನಿ ಪಾಟೀಲ್, ಸರ್ಕಾರಿ ಆಸ್ಪತ್ರೆ ಕೇಂದ್ರ ನರೋಣಾ ಪ್ರಯೋಗಶಾಲೆ ತಂತ್ರಜ್ಞರಾದ ರವಿ, ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯ ಎಆರ್ಟಿ ಕೇಂದ್ರದ ಸುಜಾತಾ ಪಾಟೀಲ್, ಜಿಲ್ಲಾ ಆಸ್ಪತ್ರೆಯ ವಾಹನ ಚಾಲಕರಾದ ಬಾಬುರಾವ್ ಮತ್ತು ಕಲಬುರಗಿ ಸ್ನೇಹ ಸೊಸೈಟಿಯ ಒಆರ್ಡಬ್ಲ್ಯೂ ಜ್ಯೋತಿ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿದ ಕುಮಾರಿ ಮಾಲಾ, ಸಿದ್ದಲಿಂಗ ಹಾಗೂ ಸಿದ್ದು ಪಾಟೀಲ್ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಹೆಚ್ಐವಿ ಸಮುದಾಯಕ್ಕೆ ಬೆಂಬಲ ನೀಡಿದ ಸಂಘ ಸಂಸ್ಥೆಗಳು, ದಾನಿಗಳಾದ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿಯ ಸಂಯೋಜಕರಾದ ಮಹಾದೇವ, ಚೈಲ್ಡ್ ಲೈನ್ ಡೈರೆಕ್ಟರ್ ಡಾನ್ ಬಾಸ್ಕೋ, ಪ್ಯಾರೆ ಸೊಸೈಟಿ ಕಲಬುರಗಿಯ ಫಾದರ್ ಸಾಜಿ ಜಾರ್ಜ್ ಮತ್ತು ಝೋನಲ್ ಕೋಆರ್ಡಿನೇಟ್ ಸಂಗಮ ಬೆಂಗಳೂರು ಮಹೇಶ್ ಪಾಟೀಲ್ ಅವರಿಗೂ ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಈಗ ನಾಲ್ಕು ಕೆಲವೊಂದು ಗೋಲ್ಸ್ ಇದೆ, ಎಸ್ಪೆಷಲಿ ಬೈ 2021. ಸೊ ಯಾರು ನಿಮ್ಗೆ ಈ ಕಡೆ ಇದು ಕೊಟ್ಟಿದ್ದಾರೆ ಬ್ರಾಂಕೆಟ್ ಅಲ್ಲಿ ಇದೆ. ಸೊ ಅಂದ್ರೆ ಈಗ ಟೆಸ್ಟಿಂಗ್ ಬಗ್ಗೆ ಇಂಟರ್ವೆನ್ಷನ್ಸ್ ಏನೇನಿದಾವೆ ಅವೆಲ್ಲನೂ ನಿಮ್ಗೆ ಗೊತ್ತಿದೆ. ಜೊತೆ ಈಗ ನಾಲ್ಕು ಗೋಲ್ಸ್ ಏನಪ್ಪ ಅಂತಂದ್ರೆ ಎಲ್ಲರೂ ನೋಡ್ರಿ, ಸೊ ಎವ್ರಿವನ್ ಶುಡ್ ನೋ ದ ಹೆಚ್ಐವಿ ಸ್ಟೇಟಸ್. ಸಕ್ರಿಯ ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸಾ ಆಂದೋಲನ, ಇದಂದ್ರೆ ಅರ್ಥ ಏನಂತಂದ್ರೆ ಆಕ್ಟಿವ್ಲಿ ನಮ್ಮ ಹೆಲ್ತ್ ಸ್ಟಾಫ್ ಮನೆ ಮನೆಗೆ ಭೇಟಿ ಕೊಟ್ಟು ಟಿಬಿ ಕೇಸಸ್ ಇದಾವ ಅಂತ ಹುಡುಕಿ ಅವ್ರನ್ನ ಡಯಾಗ್ನೋಸ್ ಮಾಡಿ ಆಮೇಲೆ ಅವ್ರಿಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡೋದು. ಓಕೆ, ಸೊ ಡಯಾಗ್ನೋಸಸ್ ಕಂಪ್ಲೀಟ್ಲಿ ಫ್ರೀ ಅಂಡ್ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಫ್ರೀ ಅನ್ನೋದು ಈ ಆಂದೋಲನದ ಮೇನ್ ಉದ್ದೇಶ. ಪ್ರತಿ ವರ್ಷ ನಾವು ವಾರ್ಷದಾಗ 2 15 ದಿನ ಮಾಡ್ತಿದ್ವಿ. ಡ್ಯೂ ಟು ಕೋವಿಡ್ ಈ ವರ್ಷ ನಾವು 12 ವೀಕ್ ಆಕ್ಟಿವ್ ಕೇಸ್ ಫೈಂಡಿಂಗ್. ಇವರೆಲ್ಲರೂ ಒಂದು ಯಾವುದೇ ಒಂದು ಪ್ರಕರಣ ಸಂಶಯಾಸ್ಪದ ಇದ್ದಲ್ಲಿ ಅವರಿಗೆ ನಾವು ಪರೀಕ್ಷಿಸಿ ಹೊಸ ಒಂದು ಕಂಡುಹಿಡಿದು ಇದಕ್ಕೆ ನಾವು ಎಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕರೆದುಕೊಂಡು ಬಂದಾಗ ಅವರಿಗೆ ಎಕ್ಸ್ರೇ ಮಾಡಬೇಕಾದರೂ ಫ್ರೀ ಆಗಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ನಾವು ಚಾರ್ಜ್ ಮಾಡಲ್ಲ. ಅದಕ್ಕೆ ಯಾವುದಾದ್ರೂ ವ್ಯಕ್ತಿ ನಮ್ಮ ಒಂದು ಇಲಾಖೆಯಿಂದ ಬಂದಾಗ ಅಲ್ಲಿಂದ ಸಂಬಂಧಪಟ್ಟ ಒಂದು ವೈದ್ಯಾಧಿಕಾರಿಗಳು ಅವರಿಗೆ ಒಂದು ಲೆಟರ್ ಕೊಟ್ಟಿರ್ತಾರೆ. ಆ ಲೆಟರ್ ನೋಡಿ ನಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಅದಕ್ಕೆ ಫ್ರೀ ಆಗಿ ಟ್ರೀಟ್ಮೆಂಟು ಫ್ರೀ ಆಮೇಲೆ ಎಕ್ಸ್ರೇ ಕೂಡ ಅವರು ಫ್ರೀ ಮಾಡಲಿಕ್ಕೆ ನಾವು ಅದಕ್ಕೆ ಅವಕಾಶ ಮಾಡಿದ್ದೀವಿ. ಇದೇ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕುರಿತ ಆಂದೋಲನ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ವಿಭಾಗೀಯ ಅಧಿಕಾರಿ ಡಾಕ್ಟರ್ ಸತೀಶ್ ಘಾಟ್ಗೆ, ಸಕ್ರಿಯ ಕ್ಷಯರೋಗ ಪತ್ತೆ ಹಚ್ಚುವ ಕಾರ್ಯಕ್ರಮ ಡಿಸೆಂಬರ್ 1 ರಿಂದ 31 ರವರೆಗೆ ನಡೆಯಲಿದೆ. ಕ್ಷಯರೋಗ ಮೈಕ್ರೋ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ. ಕೆಮ್ಮಿದಾಗ ಅಥವಾ ಸೀನಿದಾಗ ಈ ರೋಗಾಣುಗಳು ಗಾಳಿಯ ಮೂಲಕ ಆರೋಗ್ಯವಂತ ವ್ಯಕ್ತಿಯ ಶ್ವಾಸಕೋಶ ಸೇರಿ ಅವನಿಗೆ ಸೋಂಕುಂಟು ಮಾಡುತ್ತದೆ. ಕ್ಷಯರೋಗದ ಚಿಕಿತ್ಸೆ ಎಲ್ಲಾ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ದೊರೆಯುತ್ತದೆ ಎಂದು ಮಾಹಿತಿ ನೀಡಿದರು. 2 ವಾರ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಸತತವಾದ ಕೆಮ್ಮು ಇದ್ದರೆ ಬೇಗನೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮನೆ ಮನೆಗೆ ತೆರಳಿ ಆಶಾ ಕಾರ್ಯಕರ್ತೆಯರು ಕ್ಷಯರೋಗದ ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಲಿದ್ದಾರೆ. ಇದಕ್ಕೆ ಜನಸಾಮಾನ್ಯರು ಸಹಕರಿಸಬೇಕು ಎಂದು ಅವರು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಶಸ್ತ್ರಜ್ಞರು ಹಾಗೂ ಅಧೀಕ್ಷಕರಾದ ಡಾಕ್ಟರ್ ಎಎಸ್ ರುದ್ರವಾಡಿ, ಎಐಟಿ ವೈದ್ಯಾಧಿಕಾರಿ ರೇಣುಕಾ ಪ್ರಸಾದ, ತಾಲೂಕಾ ಆರೋಗ್ಯ ಅಧಿಕಾರಿ ಶರಣಬಸಪ್ಪ ಕ್ಯಾತ್ನಾಳ್, ಕಾಲರಾ ನಿರ್ಮೂಲನಾ ಅಧಿಕಾರಿ ಶರಣಬಸಪ್ಪ ಗಣಜಲಖೇಡ್, ಡೆಪ್ಕೋ ಜಿಲ್ಲಾ ಮೇಲ್ವಿಚಾರಕ ಸೋಮಶೇಖರ ಮಾಲಿ ಪಾಟೀಲ, ಜಿಲ್ಲಾ ಕ್ಷಯರೋಗ ಆಪ್ತ ಸಮಾಲೋಚಕ ಮಂಜುನಾಥ ಕಂಬಳಿಮಠ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಸ್ವಾಗತಿಸಿದರು. ಎಸ್ಐ ಆಸ್ಪತ್ರೆಯ ಆಪ್ತ ಸಮಾಲೋಚಕಿ ಸುಗಲಾ ರಾಣಿ ಕಾರ್ಯಕ್ರಮ ನಿರೂಪಿಸಿದರು. ಎಆರ್ಟಿ ಆಪ್ತ ಸಮಾಲೋಚಕ ಮಲ್ಲಿಕಾರ್ಜುನ ವಂದಿಸಿದರು. ಪ್ರಯೋಗಶಾಲಾ ತಂತ್ರಜ್ಞರು, ಆಪ್ತ ಸಮಾಲೋಚಕರು ಹಾಗೂ ಎನ್ಜಿಒ ಸಂಸ್ಥೆಯ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಗ್ರಾಮ ಸ್ವರಾಜ್ಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾವೇಶಕ್ಕೆ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಲಬುರಗಿ ಮಹಾನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಗ್ರಾಮ ಸ್ವರಾಜ್ಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರು ಹಾಗೂ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ತದನಂತರ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಸಮಾವೇಶಕ್ಕೆ ಚಾಲನೆ ನೀಡಿದರು. ಗ್ರಾಮ ಸ್ವರಾಜ್ಯ ಸಮಾವೇಶದಲ್ಲಿ ಪಾಲ್ಗೊಂಡಿರತಕ್ಕಂತ ಏನು ಕಾರ್ಯಕರ್ತರಿದ್ದಾರಲ್ಲ, ನಿಮ್ಮ ಮಧ್ಯೆ ನಾವು ಏನು ಹಂಚಿಕೊಳ್ಬೇಕಾಗಿದೆ, ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳೇನು, ನಮ್ಮ ಸುಭಾಷ್ ಚಂದ್ರ ಅವ್ರು ಮಾತು ಹೇಳಿದ್ರು, ನಮ್ಮ ಕಲಬುರಗಿಗಿಂತ ಹಾಲು ಸರಾಗಿ ದೊರಕಬೇಕು. ಅರೆ ಇದು ನಾವು ಕರೆದಿರ್ತಕ್ಕಂಥವ್ರು ಪ್ರಮುಖ ಕಾರ್ಯಕರ್ತ. ಇವ್ರು ಹೇಗಂದ್ರೆ ನಾವು ಹೊಲ್ದಾಗ ತೊಳಬೇಕಲ್ಲ, ರಾಶಿ ಮಾಡುವತ್ತಾಗ ನಾವು ಎರಡು ಮುಂಗಡೆ ಮಾಡ್ತೀವಿ. ಮೂರು ಯಾವುದು? ಒಂದು ರಾಶಿ ಮಾಡಿ ಚೀಲ ತುಂಬಿ ಒಟ್ಟಾಗ ಅದಕ್ಕಿಂತ ರಾಶಿ ಮಾಡೋದ್ರಿಂದ ಮೊದಲು ನಾವು ಏನು ಮಾಡ್ತೀವಂತಂದ್ರೆ ಯಾವ್ಯಾವ ಗಮ ತೆರೆಯಲ್ಲ ಬೀಜ ತೆರೆಯುತ್ತೆ, ಆ ಬೀಜ ತೆರೆಯಿ ಬಾಜು ಸರಿಸಿ ಆಮೇಲೆ ಈ ಕಾಯಿಗೆ ತೆರೆ ಅಂತಿರ್ತಾವ ಅವು ಇಡೀ ರಾಶಿನ ಹೊಲಸು ಮಾಡ್ತಿರ್ತಾವ ಅದು ಪೂರ ಹೊರಗೆ ಬೆಳೆದಲ್ಲಿ ತಂದಿದ್ದ ಆಮೇಲೆ ನಾವು ರಾಶಿ ಮಾಡ್ತೀವಿ. ಅದನ್ನ ರಾಶಿ ಮಾಡಿ ಯಾವಾಗ ಬೆಲೆ ಬರ್ತದಲ್ಲ ಅವಾಗ ಮಾರಾಟ ಅವೇನು ಬೀಜ ತಿರಿ ತಂದಿದ್ದರೆ ಎಲ್ಲಕ್ಕಂತಂದ್ರೆ ಮುಂದಿನ ವರ್ಷಕ್ಕೆ ಮಳೆ ಆಗೋದ್ರೆ ಬೀತಿದ್ರೆ ಆ ಬೀಜದ ಕಾಳು ಯಾವ ತಿನ್ನಿ ಈ ಕರೆದಂತ ನಾವು ಬೀಜ ತೆರೆಗಳಲ್ಲಿ ಬೀಜದ ಕಾಳು ನಾಳೆ ಗ್ರಾಮ ಪಂಚಾಯತಿ ಚುನಾವಣೆ ಒಳಗೆ ಒಂದೊಂದು ಕಾಳ ಭೂಮಿ ಒಳಗೆ ಹಾಕಿದ್ರೆ ಅದು ಸಾವಿರಾರು ಕಾಳೆ ಹೊರಗಿರುವಂತ ಶಕ್ತಿ ಇರತಕ್ಕಂಥ ಬೀಜದ ಕಾಳು ಇವರು ಕರೆದಿಲ್ಲ. ಇವರು ಅತ್ಯಂತ ನಿಷ್ಠೆಯಾಗಿ ಶ್ರದ್ಧೆ ಇಟ್ಟುಕೊಂಡು ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ತಮ್ಮ ಜೀವನವನ್ನು ಪಕ್ಷಕ್ಕಾಗಿ ನಾವು ದಾರಿ ಎತ್ತೀವಿ ಅಂತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರ ಬಗ್ಗೆ ನಾವು ಇವತ್ತು ಚರ್ಚೆಗೆ ಇಳಿದಿದ್ದೀವಿ. ಯಾರಿಗಾದರೂ ಒಬ್ಬರಿಗೆ ಮನುಷ್ಯನಿಗೆ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದು ಅದು ಒಂದು ಕಲೆ. ಈ ಕಲೆಯನ್ನು ತುಂಬ ವ್ಯವಸ್ಥಿತವಾಗಿ ರೂಪಿಸ್ಕೊಂಡಿರ್ತಕ್ಕಂಥವರು ಸನ್ಮಾನ್ಯ ಲಕ್ಷ್ಮಣ ಸವದಿ ಉಪಮುಖ್ಯಮಂತ್ರಿಗಳು. ನಾನು ಇಲ್ಲಿ ಕುಂತಾಗ ಅವರೊಂದು ಮಾತು ಕೇಳಿದ್ರು, ವಾಯ್ಸ್ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಕೇಳಿದ್ರು. ನಾನು ಏನು ಅಂತ ಅರ್ಥ ಆಗಲ್ಲ, ಏನು ವಾಯ್ಸು ಒಂದೇ, ಅದೇ ಎಕೋ ಬರ್ತದ ಏನು ಬರ್ತಾ ಇದೆ ಅಂತ ಕೇಳಿದ್ರು. ಇಲ್ಲ ಎಕೋ ಬರ್ತಾ ಇಲ್ಲ, ಚೆನ್ನಾಗಿ ಬರ್ತಾ ಇದೆ ಅಂತ. ನಾನು ಒಂದು ಸಾರಿ ಬಂದಿದ್ದೆ ಇಲ್ಲಿ, ಇಲ್ಲಿ ಏನು ಕೇಳ್ತು ಅಂತ 4 ಸಾರಿ 5 ಸಾರಿ ವಾಯ್ಸ್ ಬರ್ತಾ ಇತ್ತು ವಾಪಸ್ಸು. ಇದನ್ನು ನೀಟಾಗಿ ಏನಾದರೂ ಮಾಡಿ ಅಂತ ಹೇಳಿ ನಾನು ಸ್ವಲ್ಪ ದಿನ ಇಲ್ಲಿ ಉಸ್ತುವಾರಿ ಮಂತ್ರಿ ಆದಾಗ ಇದಕ್ಕೆ ಒಂದು ರೂಪ ಕೊಟ್ಟೆ ಅನ್ನೋ ಮಾತನ್ನು ಹೇಳಿದ್ರು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಒಳ್ಳೇದಾಗಲಿ ನಿಮಗೆ ಅಂತ ಹೇಳ್ಬಿಟ್ಟು ಈ ಒಂದು ಕಲ್ಯಾಣ ಒಂದು ಆಡಿಟೋರಿಯಂಗೆ ನೀವು ಕಳೆ ಕೊಟ್ಟಿರೋರು. ಈ ಕಲಬುರಗಿ ಜಿಲ್ಲೆಯ ಏನು ಈ ಚುನಾವಣೆಯಾಗ ಒಂದು ಹೊಸ ರೂಪವನ್ನು ಕೊಡ್ತಕ್ಕಂಥದಕ್ಕೆ ಅವರು ಕೂಡ ನಿಮಗೆ ತುಂಬ ಶಕ್ತಿಯನ್ನು ತುಂಬುತ್ತಾರೆ ಅನ್ನೋ ಮಾತನ್ನು ತುಂಬ ಸಂತೋಷ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ತಮ್ಮ ಹೇಳಿದ ಹಾಗೆ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲ ಕರ್ನಾಟಕದಲ್ಲಿ
ಬಹಳ ಜನ ಕೇಳ್ತಿದ್ರು ಏನ್ರಿ ಇದು ಸಮಾವೇಶ, ಯಾಕಂದ್ರೆ ಈ ಚುನಾವಣೆ ಘೋಷಣೆ ಆಗಿತ್ತು ಮುಂಚಿತವಾಗಿ ಈ ಒಂದು ನಮ್ಮ ಯಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಯ್ತು. ಈ ಒಂದು ಸಭೆ ಮೊನ್ನೆ ಬೆಂಗಳೂರಿನಲ್ಲಿ ಎಲ್ಲ ನಮ್ಮ ನಾಯಕರು ಮತ್ತು ಸಭೆ ರಾಜರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷಿಯವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಂತ ನಳಿನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾಧ್ಯಕ್ಷರೊಳಗೊಂಡು ಪ್ರಭಾರಿಗಳೊಳಗೊಂಡು ಪ್ರಮುಖರೊಳಗೊಂಡು ಒಂದು ಸಭೆಯನ್ನು ಏರ್ಪಡಿಸುವ ಮುಖಾಂತರ ಈ ಒಂದು ಸಮಾವೇಶ ಯಾವ ರೀತಿ ನಡೀಬೇಕಂತೇಳಿ ರಾಷ್ಟ್ರೀಯ ನಾಯಕರು ಮತ್ತು ಸಭೆಗೆ ಆಗಮಿಸಿ ನಮ್ಮೆಲ್ಲರಿಗೆ ಸಭೆ ಸೂಚನೆ ನೀಡಿದರು. ಇವತ್ತು ಮಾನ್ಯ ಮೋದಿಜಿಯವರ ಸಂಕಲ್ಪ ಭಾರತ ಇಡೀ ವಿಶ್ವದಲ್ಲೇ ಒಂದು ಮಾದರಿ ದೇಶ ಆಗಬೇಕು ಅಂತನ್ನುವ ನಿಟ್ಟಿನಿಂದ, ಭಾರತ ಇನ್ನೊಮ್ಮೆ ಗಾಂಧೀಜಿಯವರ ಕಲ್ಪನೆ, ಭಾರತ ಇನ್ನೊಮ್ಮೆ ರಾಮರಾಜ್ಯ ಆಡಳಿತವನ್ನ ಏನು ಗಾಂಧೀಜಿಯವರು ಅವ್ರು ಹೇಳಿರುವಂತಹ ಮಾತು, ಭಾರತದಲ್ಲಿ ಮತ್ತೊಮ್ಮೆ ರಾಮರಾಜ್ಯ ಸ್ಥಾಪನೆ ಆಗಬೇಕು ಅಂತನ್ನುವುದನ್ನ ಗಾಂಧೀಜಿಯವರು ಬಯಸಿದ್ದನ್ನ ಅದು ಆ ಸಂಕಲ್ಪವನ್ನ ಭಾರತದಲ್ಲಿ ಜಾರಿಗೆ ತರುವಂತಹ ಕೆಲಸ ಮಾಡ್ತಾ ಇರುವಂತಹ ದೇಶದ ಅಚ್ಚುಮೆಚ್ಚಿನ ನಾಯಕರಾದಂತಹ ದೇಶದ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ಮೋದಿಜಿಯವರು ಇವತ್ತು ಆ ರಾಮರಾಜ್ಯವನ್ನ ಮಾನ್ಯ ಮೋದಿಜಿಯವರು ಈಗಾಗಲೇ ತಮ್ಗೆ ಗೊತ್ತಿದೆ ಅಯೋಧ್ಯದಲ್ಲಿ ರಾಮ ಮಂದಿರದ ಸ್ಥಾಪನೆ ಇವತ್ತು ನಮ್ಮ ಸರ್ಕಾರ ಎತ್ಕೊಂಡಿರುವಂತದ್ದು. ಆ ಒಂದು ರಾಮ ಮಂದಿರ ಇಡೀ ಎಲ್ಲ ಹಳ್ಳಿಗಳಿಗೂ ಕೂಡ ಮುಟ್ಟಬೇಕು ಅಂತಂದ್ರೆ, ಹಳ್ಳಿಗಳಲ್ಲೂ ಕೂಡ ಇವತ್ತು ರಾಮರಾಜ್ಯದ ಒಂದು ಸ್ಥಾಪನೆ ಆಗ್ಬೇಕು ಅಂತಂದ್ರೆ ಅದು ಗ್ರಾಮ ಪಂಚಾಯತಿ ಚುನಾವಣೆ ಮುಖಾಂತರನೇ ಅದು ಸಾಧ್ಯ ಆಗುತ್ತೆ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಬಿಜೆಪಿ ಯಾವಾಗಲೂ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ನಾವು ಕರಿತೀವಿ. ಗ್ರಾಮ ಪಂಚಾಯತ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಜಿ ಅವರು ಎಲ್ಲಾ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರು ತಾಲೂಕು ಪಂಚಾಯತಿಯನ್ನು ಗೆಲ್ಲಿಸ್ತಾರೆ, ಜಿಲ್ಲಾ ಪಂಚಾಯತಿಯನ್ನು ಗೆಲ್ಲಿಸ್ತಾರೆ, ಶಾಸಕರನ್ನ ಮಾಡ್ತಾರೆ, ಸಂಸದರನ್ನ ಮಾಡ್ತಾರೆ. ಆದ್ರೆ ಸಂಸದರು, ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು ನಮ್ಮ ಗ್ರಾಮ ಪಂಚಾಯತಿಯ ಕಾರ್ಯಕರ್ತರನ್ನ ಸದಸ್ಯರನ್ನಾಗಿ ಮಾಡಬೇಕು, ನಾಯಕರನ್ನಾಗಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಇವತ್ತು ಗ್ರಾಮ ಸ್ವರಾಜ್ಯ ಸಮಾವೇಶವನ್ನ ಐದು ಮಂಡಲದಲ್ಲಿ ಕಲಬುರಗಿಯಲ್ಲಿ ನಡೆದಿದೆ. ಬಂದು ಇದೇ ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್. ಯಾವಾಗಲೂ ನಮ್ಮ ಪಕ್ಷದ ಹಿರಿಯರು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತರಿಂದ ಪಕ್ಷ ಮತ್ತು ಕಾರ್ಯಕರ್ತರಿಗೋಸ್ಕರ ಪಕ್ಷ ಅಂತ ಹೇಳುತ್ತ ಕಾರಣ ಇದೆ. ಬಂದು ಇವತ್ತು ನನ್ನ ಒಂದು ವಿಷಯವನ್ನು ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದ ಸಾಧನೆಗಳನ್ನ ನಿಮ್ಮೆದುರಿಗೆ ಬಿಚ್ಚಿಡ್ಲಿಕ್ಕೆ ಬಂದಿರೋ ಭಾರತದ ದೇಶ 60% ಗ್ರಾಮೀಣ ಭಾಗ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಗ್ರಾಮ ಸ್ವರಾಜ್ಯ, ದೀನದಯಾಳ್ ಉಪಾಧ್ಯಾಯರು ಹೇಳಿದ್ರು ಗ್ರಾಮ ಅಭಿವೃದ್ಧಿ ಆದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಈ ಸಮಾವೇಶದಲ್ಲಿ ಕರ್ನಾಟಕ ಸರ್ಕಾರದ ವಸತಿ ಸಚಿವರಾದ ವಿ ಸೋಮಣ್ಣ, ಬೀದರ್ನ ಸಂಸದರಾದ ಭಗವಂತ ಖೂಬಾ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ, ಆಳಂದ ಮತಕ್ಷೇತ್ರದ ಶಾಸಕರಾದ ಸುಭಾಷ್ ಆರ್ ಗುತೇದಾರ, ರಾಜುಗೌಡ, ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಲಾಜಿ, ಮಾಜಿ ಸಚಿವರು ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಮಾಲಿಕಯ್ಯ ಗುತೇದಾರ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ, ಜೇವರ್ಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ, ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್ ಸೇರಿದಂತೆ ಇತರೆ ಅನೇಕ ಜನ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಉದಯ ಸಿಂಗ್ ಅವರ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಬಳಿ ಧರಣಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕ್ಷತ್ರಿಯ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು, ಮರಾಠ ಕ್ಷತ್ರಿಯ ಸಮಾಜವನ್ನು ಪ್ರವರ್ಗ 3B ಟೂ ಎಗೆ ಸೇರ್ಪಡೆ ಮಾಡಬೇಕು, ತಿಗಳ ಕ್ಷತ್ರಿಯ ಸಮಾಜವನ್ನು ಪ್ರವರ್ಗ 2A ಒಂದಕ್ಕೆ ಸೇರ್ಪಡೆ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳು ವೀರಶೈವ ಲಿಂಗಾಯತ ಸಮಾಜವನ್ನು 2A ಸೇರ್ಪಡಿಸಿ ನಮ್ಮ ಹಕ್ಕನ್ನು ಕಸೆಯುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿ ದಿನಾಂಕ 2 ಡಿಸೆಂಬರ್ 2020 ಬೆಳಿಗ್ಗೆ 9 ಗಂಟೆಯಿಂದ 3 ಡಿಸೆಂಬರ್ 2020 ಬೆಳಿಗ್ಗೆ 9 ಗಂಟೆಯವರೆಗೆ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಬಳಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಉದಯ್ ಸಿಂಗ್ ಅವರ ನೇತೃತ್ವದಲ್ಲಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲೆಲ್ಲಿ ಚುನಾವಣೆ ಬರ್ತಾ ಇದೆ ಆ ಚುನಾವಣೆ ಅನುಸಾರವಾಗಿ ಆ ಚುನಾವಣೆಗೆ ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪ್ರಾಧಿಕಾರಗಳನ್ನ ಪ್ರಾರಂಭ ಮಾಡ್ತಾ ಹೋಗ್ತಾ ಸ್ಥಾಪನೆ ಮಾಡ್ತಾ ಇದೆ. ಆದರೆ ನಾವು ಕ್ಷತ್ರಿಯ ಸಮಾಜದ ನಮ್ಮ ಬಹುದಿನಗಳ ಬೇಡಿಕೆ ಇದೆ, ಕ್ಷತ್ರಿಯ ಪ್ರಾಧಿಕಾರ ನಿಗಮವನ್ನು ನೀವು ಮಾಡಿ ಅಂತ. ಆ ನಿಗಮವನ್ನು ಇಲ್ಲಿ ತನಕ ಆ ನಿಗಮ ಸ್ಥಾಪನೆ ಮಾಡೋ ಕಡೆಗೆ ಸರ್ಕಾರ ಗಮನ ಹರಿಸಿಲ್ಲ. ಕೇವಲ ಚುನಾವಣೆ ಬಂದಾಗ ಆ ಭಾಗದಲ್ಲಿ ಯಾವ ಜನಸಂಖ್ಯೆ ಹೆಚ್ಚಿದಾರೋ ಅದಕ್ಕೆ ಮಾತ್ರ ಸೀಮಿತವಾಗಿ ಇವರು ನಮ್ಮ ಕ್ಷತ್ರಿಯ ಸಮಾಜದಲ್ಲಿ ನಾವು 36 ಒಳಪಂಗಡಗಳಿವೆ. ಇವರಿಗೆ ಪ್ರತಿಯೊಂದು ಒಳಪಂಗಡಗಳ ಬಗ್ಗೆ ಕಾಳಜಿ ಇದ್ದರೆ ಇವರಿಗೆ 36 ಒಳಪಂಗಡಗಳಿಗೆ 36 ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಿ. ಇಲ್ಲ ಅಂತಂದರೆ ಕರ್ನಾಟಕ ಕ್ಷತ್ರಿಯ ಅಭಿವೃದ್ಧಿ ನಿಗಮ ಅಂತೇಳಿ ಒಂದಾಗಿ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಿ. ಒಂದು 2,000-3,000 ಕೋಟಿ ನಮಗೆ ಅನುದಾನವನ್ನು ಕೊಡಬೇಕು ಅಂತೇಳಿ. ಯಾಕಂತಂದರೆ ಮರಾಠ ಸಮಾಜದ ಬಗ್ಗೆ ನಿಜವಾಗಲೂ ಇವರಿಗೆ ಕಾಳಜಿ ಇದ್ದರೆ ನಮಗೆ ಶಾಶ್ವತ ಪರಿಹಾರ ಕೊಡಬೇಕು. 3B ನಮಗೆ 2A ಪ್ರವರ್ಗ ದಶಕಗಳಿಗೆ ಹೋರಾಟ ಅದನ್ನು ಮಾಡೋ ಬಿಟ್ಟು ಈಗ ಬಸವ ಕಲ್ಯಾಣದ ಚುನಾವಣೆ ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಕ್ಷಣ ತರಾತುರಿಯಲ್ಲಿ ಅದು ಒಂದು ಪ್ರಾಧಿಕಾರ ನಿಗಮ ಮಾಡಿ ಒಂದು 50 ಕೋಟಿಗೆ ಸಮಸ್ತ ಮರಾಠ ಸಮಾಜವನ್ನು ಏನು ಖರೀದಿ ಮಾಡಲಿಕ್ಕೆ ಹುನ್ನಾರೆಯನ್ನು ಹಾಕಿದರೆ ಅದನ್ನು ನಾವು ಕ್ಷತ್ರಿಯ ಸಮಾಜದವರು ಹಣ ಖಂಡಿತ ಒಪ್ಪಲ್ಲ. ನಿಜವಾಗಲೂ ಮರಾಠ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಮುಖ್ಯಮಂತ್ರಿಗಳು ಅವರೇ ಹೇಳಿದ ಪ್ರಕಾರ ಬೀದರಲ್ಲಿ ಹಿಂದಿನ ಚುನಾವಣೆಯಲ್ಲಿ ಅವರೇ ಹೇಳಿದರು, ನಾನು ಮುಖ್ಯಮಂತ್ರಿ ಆದ 24 ತಾಸಲ್ಲಿ ನಾನು ಮರಾಠ ಸಮಾಜವನ್ನು 3B ನಾನು 2A ತರ್ತೀನಿ ಅಂತ ಹೇಳಿದರು. ಅದನ್ನು ಅವ್ರು ನೆನಪಿಸ್ಕೋಬೇಕು. ನಿಜವಾಗಿಯೂ ಶಾಶ್ವತವಾದ ಒಂದು ಮರಾಠ ಸಮಾಜಕ್ಕೆ ಪರಿಹಾರ ಕೊಡಬೇಕು. ಜೊತೆಗೆ ನಮ್ಮ ತಿಗಳ ಸಮಾಜ ಬಹಳ ಹಿಂದುಳಿದ ಸಮಾಜ ಆಗಿದೆ. ಇವತ್ತು ಬೆಂಗಳೂರು ಸುತ್ತಮುತ್ತಲ ಲಕ್ಷಾಂತರ ನಮ್ಮ ತಿಗಳ ಬಂಧುಗಳಿದ್ದಾರೆ. ನಮ್ಮದು ಒಂದು ಬಹುದಿನಗಳ ಬೇಡಿಕೆ ಇದೆ, ನಮ್ಮನ್ನು 2A ಪ್ರವರ್ಗ 1 ನೀವು ಸೇರ್ಪಡೆ ಮಾಡಿ ಅಂತ ಆ ಎಲ್ಲ ಕಡೆ ಗಮನ ಹರಿಸಬೇಕು. ಕನ್ನಡ ಮತ್ತು ಉರ್ದು ಮಾಧ್ಯಮದ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಇಂಗ್ಲಿಷ್ ಪಾಠ ಬೋಧನೆಯ ಬಲವರ್ಧನೆಗಾಗಿ ರಾಜ್ಯ ಸರ್ಕಾರದ DSERT ನಲಿಕಲಿ ಯೋಜನೆಯ ಅಡಿಯಲ್ಲಿ 1 ತಿಂಗಳಿನಿಂದ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತಿದೆ. ರಾಜ್ಯ ಸರ್ಕಾರದ DSERT ನಲಿಕಲಿ ಯೋಜನೆಯ ಅಡಿಯಲ್ಲಿ ಕನ್ನಡ ಮತ್ತು ಉರ್ದು ಮಾಧ್ಯಮದ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಇಂಗ್ಲಿಷ್ ಪಾಠ ಬೋಧನೆಯ ಬಲವರ್ಧನೆಗಾಗಿ ಪ್ರಾಯೋಗಿಕ ತರಬೇತಿ ಕಳೆದ 1 ತಿಂಗಳಿನಿಂದ ನೀಡಲಾಗುತ್ತಿದೆ. ಅದರಂತೆ ಕಲಬುರಗಿ ಉತ್ತರ ವಲಯದ ಎಲ್ಲಾ ತಾಲೂಕುಗಳಲ್ಲಿ ಸುಮಾರು 251 ಶಿಕ್ಷಕರಿಗೆ 5 ದಿನಗಳ ನಲಿಕಲಿ ಇಂಗ್ಲಿಷ್ ಬೋಧನೆಯ ಪ್ರಾಯೋಗಿಕ ತರಬೇತಿಯನ್ನು ಸರ್ಕಾರದ ಕೋವಿಡ್ ನಿಯಮಗಳ ಪಾಲನೆಯೊಂದಿಗೆ ನಡೆಸಲಾಗಿದೆ ಎಂದು ಕಲಬುರಗಿ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಿವಶರಣಪ್ಪ ಬನ್ನಿಕಟ್ಟಿ ಅವರು ತಿಳಿಸಿದ್ದಾರೆ. ಕಲಬುರಗಿ ಉತ್ತರ ವಲಯ ತಾಲೂಕಿನ ಶಾಲೆಗಳಲ್ಲಿ ಇಂಗ್ಲಿಷ್ ಭಾಷಾ ಬೋಧನೆ ಒಂದು ನಲಿಕಲಿ ಪದ್ಧತಿ ಪ್ರಕಾರ ಬೋಧನೆ ಮಾಡಬೇಕು ಅಂತಕ್ಕಂತ ಸರ್ಕಾರದ ಒಂದು ನಿರ್ಧಾರದಿಂದ ನಮ್ಮ ತಾಲೂಕಿನಲ್ಲಿ ಒಟ್ಟು 221 ಶಿಕ್ಷಕರಿಗೆ ತರಬೇತಿ ಕೊಡ್ತಕ್ಕಂಥ ಟಾರ್ಗೆಟ್ ಇತ್ತು. ಅದೇ ರೀತಿಯಾಗಿ ನಮ್ಮಲ್ಲಿ 221 ಜನ ಶಿಕ್ಷಕರಿಗೆ ಇಂಗ್ಲಿಷ್ ನಲಿಕಲಿ ತರಬೇತಿಯನ್ನು ಮಾಡಿದ್ದೇವೆ. ಈಗಾಗಲೇ ಎಲ್ಲ ಶಿಕ್ಷಕರು ತರಬೇತಿಯನ್ನು ಮುಗಿದಿದೆ. ಇದು ಒಂದು ಸರ್ಕಾರದ ಒಂದು ವಿನೂತನವಾದಂಥ ಯೋಜನೆ. ಎಲ್ಲ ವಿಷಯಗಳು ನಲಿಕಲಿ ಪದ್ಧತಿ ಮುಖಾಂತರ ಯಾವ ರೀತಿ ನಾವು ಕಲಿಸ್ತೇವೆ ಅದೇ ರೀತಿಯಾಗಿ ಇಂಗ್ಲಿಷ್ ವಿಷಯ ಕೂಡ ನಲಿಕಲಿ ಮುಖಾಂತರ ನಾವು ಕಲಿಸಬೇಕಂತ ಉದ್ದೇಶದಿಂದ ಈ ತರಬೇತಿಯನ್ನು ಕೊಟ್ಟಿದ್ದೇವೆ. ಈ ನಲಿಕಲಿ ಪದ್ಧತಿ ಅತ್ಯಂತ ಪರಿಣಾಮಕಾರಿಯಾಗಿ ಬೋಧನೆ ಆಗ್ತಾ ಇದೆ ಮತ್ತು ಇದರಿಂದ ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೂಡ ಸಿಗ್ತಾ ಇದೆ.
ಅದೇ ರೀತಿಯಾಗಿ ಈ ಇಂತ ಬೋಧನೆಯಿಂದ ಮತ್ತು ಇಂತ ಒಂದು ವೈಜ್ಞಾನಿಕವಾಗಿ ಇರತಕ್ಕಂತ ಬೋಧನೆಯಿಂದ ನಮ್ಮಲ್ಲಿ ಖಾಸಗಿ ಶಾಲೆಯ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಸೇರ್ತಕ್ಕಂಥದ್ದು ನಾವೆಲ್ಲ ಕಂಡುಕೊಂಡಿದ್ದೇವೆ. ಹೀಗಾಗಿ ಈ ತರಬೇತಿ ಸಂಪೂರ್ಣವಾಗಿ ನಮ್ಮ ಶಿಕ್ಷಕರಿಗೆ ಮನದಟ್ಟು ಮಾಡಿಕೊಂಡಿದ್ದೇವೆ. ಅದನ್ನು ತರಗತಿ ಕೋಣೆಯಲ್ಲಿ ಕೂಡ ಅವರು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ಒಟ್ಟಾರೆ ಒಂದು ಗುಣಮಟ್ಟದ ಶಿಕ್ಷಣ ದೊರಲಿಕ್ಕೆ ಮತ್ತು ಪರಿಣಾಮಕಾರಿ ಬೋಧನೆಯಾಗಲಿಕ್ಕೆ ಈ ತರಬೇತಿ ಅತ್ಯಂತ ಸಹಕಾರಿಯಾಗಿದೆ ಅಂತ ಹೇಳಿ ಹೇಳ್ತೀನಿ. ಕೇಂದ್ರ ಸಂಪನ್ಮೂಲ ಅಧಿಕಾರಿಗಳಾದ ಡಾಕ್ಟರ್ ಶಾಂತಾಬಾಯಿ ಬಿರಾದಾರ್ ಅವರು ಮಾತನಾಡಿ, ಕನ್ನಡ ಮತ್ತು ಉರ್ದು ಮಾಧ್ಯಮದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆ ಸರಳ ಮತ್ತು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷಕರ ಕೌಶಲ್ಯ ಬಲವರ್ಧನೆಗಾಗಿ ಡಿಎಸ್ಇಆರ್ಟಿಯ ಈ ನಲಿಕಲಿ ಯೋಜನೆ ಹಮ್ಮಿಕೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಎಂದರು. ಈ ವರ್ಷ 2020-21 ಸಾಲಿನಲ್ಲಿ ಇದರ ಒಂದು ಗುರಿ ಉದ್ದೇಶ ವ್ಯಾಪಕವಾಗಿದ್ದು ಇದನ್ನು ನಾವು ಫುಲ್ಫಿಲ್ ಮಾಡಬೇಕಾಗಿದ್ರೆ, ಇದಕ್ಕೆ ಒಂದು ಸಾರ್ಥಕತೆಯನ್ನು ಕೊಡಬೇಕಾದ್ರೆ ನಾವು ಮುಖಾಮುಖಿ ತರಬೇತಿ ಹಮ್ಮಿಕೊಳ್ಳೋದು ಅನಿವಾರ್ಯವಾಗಿತ್ತು. ಆ ಒಂದು ಕಾರಣಕ್ಕಾಗಿ 25 ಜನಗಳ ಒಂದು ಬ್ಯಾಚ್ ಮಾಡಿ ನಾವು ಮುಖಾಮುಖಿ ತರಬೇತಿಯನ್ನು ಎಲ್ಲಾ COVID-19 ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿಕೊಂಡು ನೀಡಿದ್ದೇವೆ. ಈ ಒಂದು ಮುಖಾಮುಖಿ ತರಬೇತಿಯಲ್ಲಿ ನಾವು ಶಿಕ್ಷಕರಿಗೆ ರಾಜ್ಯದಿಂದ DSRT ವತಿಯಿಂದ ಹಂಚಿಕೆ ಆದಂತಹ ಒಂದು ನಲಿಕಲಿ ಇಂಗ್ಲಿಷ್ ಲೆವೆಲ್ 1 ಒಂದು ಕಿಟ್ಗಳನ್ನ ವಿತರಣೆ ಮಾಡಿ ಅವುಗಳ ಮುಖಾಂತರ ಅವುಗಳನ್ನ ಬಳಸಿಕೊಂಡು ಇಲ್ಲಿ ಸತತ 5 ಒಂದೊಂದು ಬ್ಯಾಚ್ ನಲ್ಲಿ 5 ತರಬೇತಿಯನ್ನ ನಾವು ಪ್ರಾಕ್ಟಿಕಲ್ ಆಗಿ ಶಿಕ್ಷಕರಿಗೆ ನೀಡಿದ್ದೇವೆ. ಇದರ ಒಂದು ಸದುಪಯೋಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಗುವುದರಿಂದ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಒಂದು ವಿಷಯವನ್ನು ಬಲವರ್ಧನೆ ಆಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಒಂದು ಪಾಲಕರು ಮತ್ತು ಮಕ್ಕಳು ಹಾಗೂ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಂಗ್ಲಿಷ್ನ ವ್ಯಾಮೋಹ ಹೆಚ್ಚಾಗಿ ಒಂದು ಖಾಸಗಿ ಶಾಲೆಗಳತ್ತ ನಮ್ಮ ಒಂದು ಸಮಾಜ ಮತ್ತು ಪಾಲಕರ ಒಲವು ಜಾಸ್ತಿ ಆಗಿರೋದ್ರಿಂದ ನಮ್ಮ ಈ ಸರ್ಕಾರಿ ಶಾಲೆಗಳಲ್ಲಿಯೂ ಆ ಸೌಲಭ್ಯವನ್ನು ಕೊಡಿಸಿದಾಗ ಇಲ್ಲಿ ಒಂದು ಸರ್ಕಾರಿ ಶಾಲೆಗಳ ಬಲವರ್ಧನೆ ಆಗುತ್ತೆ ಮತ್ತು ಇಂಗ್ಲಿಷ್ ಒಂದು ಮಾಧ್ಯಮದ ಶಿಕ್ಷಣ ಕೂಡ ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅದು ಒಂದು ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ದೊರಕಲಿ ಅನ್ನೋ ಒಂದು DSRT ಆಶಯವನ್ನು ನಾವು ಕೈಗೆತ್ತಿಕೊಂಡು ಈ ವರ್ಷ ಎಲ್ಲ ಒಂದು ನಮ್ಮ ಒಂದು ಉತ್ತರ ವಲಯದ ಕಲಬುರಗಿ ಉತ್ತರ ವಲಯದಲ್ಲಿ ಇರ್ತಕ್ಕಂಥ 221 ನಲಿಕಲಿ ಘಟಕಗಳ ಶಿಕ್ಷಕರಿಗೆ ಸುಗಮಕಾರರಿಗೆ ನಾವು ಇಂಗ್ಲಿಷ್ ಒಂದು ಬೋಧನೆ ಹೇಗೆ ಮಾಡಬೇಕು ಅನ್ನೋದನ್ನ 5 ಕಾಲ ಅವರಿಗೆ ಪ್ರಾಕ್ಟಿಕಲ್ ಆಗಿ ನಾವು ತರಬೇತಿಯನ್ನು ನೀಡಿದ್ದೇವೆ. ಈಗ ನಮಗೆ ಕನ್ನಡ ಮತ್ತು ಉರ್ದು ಮಾಧ್ಯಮದಲ್ಲಿ ನಲಿಕಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಒಂದು ಇಂಗ್ಲಿಷ್ ಬೋಧನೆ ಮಾಡಲು ಕೂಡ ಒಂದು ಸಾಮರ್ಥ್ಯವನ್ನು ಇಲ್ಲಿ ಒಂದು 5 ಸಂಪೂರ್ಣ ಪಡೆದುಕೊಂಡಿದ್ದಾರೆ. ನಾಳೆ ತರಗತಿ ಪ್ರಾರಂಭವಾದಾಗ ಕನ್ನಡ ಮತ್ತು ಉರ್ದು ಮಾಧ್ಯಮದ 2 ಶಾಲೆಗಳಲ್ಲಿ ನಲಿಕಲಿ ತರಗತಿ ಆ ಒಂದು ಕನ್ನಡ ಮಾಧ್ಯಮದಲ್ಲಿ ಮತ್ತು ಉರ್ದು ಮಾಧ್ಯಮದಲ್ಲಿ ಹೇಗೆ ನಲಿಕಲಿ ತರಗತಿಗಳು ನಡೀತಾ ಇದ್ದಾರೋ ಅದೇ ರೀತಿ ಇಂಗ್ಲಿಷ್ ವಿಷಯ ಕೂಡ ನಡೆಯುತ್ತೆ. ಅದು ನಮ್ಮ ಮಕ್ಕಳ ಒಂದು ಸರ್ಕಾರಿ ಶಾಲೆ ಮಕ್ಕಳ ಸದುಪಯೋಗ ಪಡ್ಕೊತಾ ಇದ್ದಾರೆ. ಕಳೆದ 1 DRC ಕಚೇರಿಯಲ್ಲಿ ನಲಿಕಲಿ ಇಂಗ್ಲಿಷ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ಬ್ಯಾಚ್ಗೆ 5 ಸಂಪನ್ಮೂಲ ವ್ಯಕ್ತಿಗಳಿಂದ ಶಿಕ್ಷಕರಿಗೆ ಈ ಪ್ರಾಯೋಗಿಕ ತರಬೇತಿ ನೀಡಲಾಗಿದೆ. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿ ರಾಜಶ್ರೀ ಚಿನ್ನೂರ್ಕರ್, ಶರಣು ಮೂಲಿಮನಿ, ಸಂತೋಷ್ CRP ಆಸಿಫ್ಗಂಜ್, ಉಷಾರಾಣಿ, ತನುಜಾ, ಮಹಾಂತೇಶ್ BRP, ಗುರುನಾಥ ಗೌಡ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಶಿವಕಾಂತ ಚಿಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಸರ್ಕಾರಿ ಅನುದಾನಿತ ಶಿಕ್ಷಕ ಮತ್ತು ಶಿಕ್ಷಕೇತರ ಸಂಘದ ವತಿಯಿಂದ 4 ವೇತನ ವಿಳಂಬವನ್ನು ವಿರೋಧಿಸಿ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. 4 ವೇತನ ವಿಳಂಬಕ್ಕೆ ವಿರೋಧಿಸಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಸರ್ಕಾರಿ ಅನುದಾನಿತ ಶಿಕ್ಷಕ ಮತ್ತು ಶಿಕ್ಷಕೇತರ ಸಂಘದ ವತಿಯಿಂದ ಅನಿರ್ದಿಷ್ಟ ಕಾಲಾವಧಿಯ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಪ್ರಶಾಂತ್ ಕಂಬಳಿ, ಈ PD ಇಂಜಿನಿಯರಿಂಗ್ ಕಾಲೇಜ್ ಅಸೋಸಿಯೇಷನ್ 4 ಇದ್ದೀನಿ. 4 ನಮ್ಮೆಲ್ಲ ಏಡೆಡ್ ಸ್ಟಾಫ್ ಫ್ಯಾಕಲ್ಟಿ ಮತ್ತು ಟೀಚಿಂಗ್ ಸ್ಟಾಫಿಗೆ
ಸ್ಯಾಲ್ರಿ ಸಿಗಲಿಲ್ಲ 85% ಇನ್ ಗೌರ್ಮೆಂಟ್ ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿಲ್ಲ ಆರ್ಡರ್ ಆಗಿನೂ 4 ತಿಂಗಳಾಗಿದೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಎಲ್ಲಿ ನೋಡ್ತಾ ಇದ್ದಾರೆ ಗೌರ್ಮೆಂಟ್ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಮತ್ತು ಟೀಚಿಂಗ್ ಸ್ಟಾಫ್ಗೆ ಎಲ್ಲಿ ನೋಡ್ತಾ ಇಲ್ಲ ಅದಕ್ಕಾಗಿ ಇವತ್ತಿನ ಸೆಕೆಂಡ್ ಡೇ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ನಮ್ಮ ಕೈ ನೋಡಿ ಅಟ್ಲೀಸ್ಟ್ ಅವರು ಸ್ಯಾಲ್ರಿ ರಿಲೀಸ್ ಮಾಡಬೇಕಂತ ಗೌರ್ಮೆಂಟ್ ಕಲ್ಕಡೆಯಿಂದ ವಿನಂತಿ ಮಾಡ್ತೀವಿ ಇಲ್ಲಾಂದರೆ ನಾವು ಹಂಗರ್ ಸ್ಟ್ರೈಕ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಹಾದೇವಿ ಬಿರಾದರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ 4 ತಿಂಗಳಿಂದ ನಮಗೆ ಸ್ಯಾಲರಿ ಸಿಕ್ಕಿಲ್ಲ ಎಲ್ಲರಿಗೆ ತಿಂಗಳಿಗೆ ಖರ್ಚು ಇರುತ್ತೆ ಸಣ್ಣ ಮಕ್ಕಳಿದ್ದವ್ರಿಗೆ ಫೀಸ್ ಕಟ್ಟೋದಿರ್ತೈತಿ ಮನೆ ಬಾಡಿಗೆ ಕಟ್ಟೋದಿರ್ತೈತಿ ಲೋನ್ಗಳು ಇರ್ತಾವೆ ಎಲ್ ಐ ಸಿ ಎಲ್ಲಲ್ಲಿ ಪೇಮೆಂಟ್ಗಳು ಎಲ್ಲ ಬಾಕಿ ಉಳಿದಾವೆ ಎಲ್ಲದಕ್ಕೂ ಈಗ ನಾವು ಹೆಚ್ಚಿಗೆ ಕೊಡಬೇಕಾಗ್ತೈತಿ ಯಾಕಂದ್ರೆ ಕರೆಕ್ಟ್ ಟೈಮಲ್ಲಿ ಕಟ್ಟಲಿಲ್ಲ ಅಂತಂದರೆ ಎಕ್ಸ್ಟ್ರಾ ಫೈನು ಬೀಳ್ತೈತಿ ಈಗ ಎಲ್ಲರಿಗೂ ಹಾಗಾಗಿ 4 ತಿಂಗಳವರೆಗೆ ವೇಟ್ ಮಾಡಿದ್ವಿ ಇನ್ನೂ ಆಗಲಿಲ್ಲ ಅದಕ್ಕೆ ಈಗ ನಾವು ಸ್ಟ್ರೈಕಿಗೆ ಕೂತೀವಿ ಎಲ್ಲರೂ ಇಂಥ ಕೊರೋನಾ ಟೈಮ್ನಲ್ಲೂ ನಾವು ಕಾಲೇಜಿಗೆ ಬಂದೀವಿ ಎಲ್ಲರೂ ಆನ್ಲೈನ್ ಕ್ಲಾಸಸ್ ತೊಗೋತಾ ಇದ್ದೀವಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಸಂಬಳ ಸಿಗ್ತಾ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ ಎಲ್ಲರಿಗೆ ಹಾಗಾಗಿ ನಾವು ಈಗ ಸ್ಟ್ರೈಕಿಗೆ ಕೂತ್ಕೊಂಡಿದ್ದೀವಿ ನಮ್ಮ ಡಿಮ್ಯಾಂಡ್ಸ್ ಎಲ್ಲ ಕಂಪ್ಲೀ ಆಗಬೇಕು ಕರೆಕ್ಟ್ ಟೈಮ್ ಸ್ಯಾಲ್ರಿ ಬೇಕು ಈ ಮುಷ್ಕರದಲ್ಲಿ ಪ್ರಶಾಂತ ಕಾಂಬಳೆ ಹರೀಶ ಅಷ್ಟಗಿ ರಾಜೇಂದ್ರ ಹರಸೂರ ಅವಿನಾಶ ಸಾಮ್ರಾಣಿ ಮಹಾದೇವಿ ಬಿರಾದಾರ ಗಿರಿಜಾ ಕೆಎಂ ಬಾಬುರಾವ್ ಶೇರಿಕಾರ ಸುರೇಶ್ ಜಿ ಪಾಟೀಲ ನಾಗಭೂಷಣ ಪಾಟೀಲ ಶಿವಪುತ್ರ ಧ್ವನೀಕರ ಚನ್ನವೀರಯ್ಯ ಗಣಾಚಾರ ರಾಜೀವ ಆಲೂರ ಶಶಿಧರ ಶ್ರೀನಿವಾಸ ವಾಲ್ಮೀಕಿ ಡಾಕ್ಟರ್ ಮಲ್ಲಿಕಾರ್ಜುನ ಭೋವಿ ಹಾಗೂ ಯೋಹಾನ ಚೆಂಗಟ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಪ್ರತಿ ಯೂನಿಟ್ಗೆ 40 ಪೈಸೆ ವಿದ್ಯುತ್ ದರ ಹೆಚ್ಚಳವನ್ನು ಖಂಡಿಸಿ ಅಖಿಲ ಭಾರತ ಕಿಸಾನ ಸಂಘರ್ಷ ಸಮನ್ವಯ ಸಮಿತಿಯ ವತಿಯಿಂದ ವಿದ್ಯುತ್ ದರ ಹೆಚ್ಚಳ ವಾಪಸಾತಿಗೆ ಆಗ್ರಹಿಸಲಾಗಿದೆ ನವೆಂಬರ್ನಿಂದಲೇ ಜಾರಿಗೆ ಬರುವಂತೆ ಪ್ರತಿ ಯೂನಿಟ್ಗೆ 40 ಪೈಸೆ ವಿದ್ಯುತ್ ದರ ಹೆಚ್ಚಳ ಕ್ರಮವನ್ನು ಅಖಿಲ ಭಾರತ ಕಿಸಾನ ಸಂಘರ್ಷ ಸಮನ್ವಯ ಸಮಿತಿ ತೀವ್ರವಾಗಿ ಖಂಡಿಸಿದ್ದು ದರ ಹೆಚ್ಚಳ ವಾಪಸು ಪಡೆಯುವಂತೆ ಆಗ್ರಹಿಸಿದೆ ಜನತೆ ಕೋವಿಡ್-19 ಸಂಕಷ್ಟದಲ್ಲಿ ಇರುವಾಗ ಮತ್ತು ಉದ್ಯೋಗದ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿರುವಾಗ ತೆಗೆದುಕೊಂಡ ಈ ಕ್ರಮ ಗಾಯದ ಮೇಲೆ ಬರೆಯಳೆದಂತಾಗಿದೆ ಎಂದು ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಾಮಶೆಟ್ಟಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಸರಬರಾಜು ದೋಷಗಳನ್ನು ಸರಿಪಡಿಸಿ ರೈತಪರ ಮತ್ತು ಗ್ರಾಹಕ ಸ್ನೇಹಿಯಾಗುವಂತೆ ಅವರು ಆಗ್ರಹಿಸಿದ್ದಾರೆ ದುಬಾರಿ ತಮಿಳುನಾಡು ನೋಡಿದ್ರೆ ದೆಹಲಿ ನೋಡಿದ್ರೆ ಕೇರಳ ಆಂಧ್ರಪ್ರದೇಶದಲ್ಲೆಲ್ಲ ನೋಡಿದ್ರೆ ಅದನ್ನ ಅಲ್ಲೆಲ್ಲ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಕೊಡಿಸಿದ್ರೆ ಅತಿ ಹೆಚ್ಚು ಇದು ಓಡಿಸಿರ್ತಕ್ಕಂಥದ್ದನ್ನ ಅದು ಬಹಳ ದುಬಾರಿಯಾಗಿರ್ತಕ್ಕಂಥ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇನ್ನ ಪಂಪ್ಸೆಟ್ ರೈತರಿಗಂತೂ ಅವರು 7 ತಾಸನ್ನು ಟೈಮನ್ನು ಫಿಕ್ಸ್ ಮಾಡಿದರೆ 7 ತಾಸು ವಿದ್ಯುತ್ತನ್ನು ಕೊಡ್ತಕ್ಕಂಥದ್ದು ಅದು 7 ತಾಸು ವಿದ್ಯುತ್ತದಲ್ಲೇ ಅಲ್ಲಿ ಎಲ್ ಸಿಯನ್ನು ತೊಗೊಳಕ್ಕೆ ಸಹ 1.5-2 ತಾಸನ್ನು ವಿದ್ಯುತ್ತನ್ನು ಕಟ್ಟಾಗ್ತಕ್ಕಂಥದ್ದು ಹೀಗಾಗಿ ರೈತರಿಗೆ ತುಂಬ ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಅದನ್ನು ಅವರು ಯಾವುದೇ ಕಾರಣಕ್ಕೂ ನಾಗರಿಕ ಈ ವರ್ಷ ನೀರು ಜಾಸ್ತಿ ಇರೋದರಿಂದ 12 ತಾಸು ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಮೊನ್ನೆ ಮೌಲಾಮುಲಾ ಕಮ್ರೆ ನಾವು ಮತ್ತು ಅಲ್ತಾಪುರ್ ಹೋಗಿ MDO ಕೂಡ ಭೇಟಿ ಮಾಡಿ ಇದು 7 ತಾಸು ವಿದ್ಯುತ್ತನ್ನು ಸರಿ ಹೋಗೋದಿಲ್ಲ 12 ತಾಸು ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳಿದಾಗ ಅವರು ಹೇಳ್ತಾ ಇದ್ರು ಇವತ್ತು ಅದು ಸರ್ಕಾರ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದೇ ಅದು ನಮ್ಮ ಕೈಯಲ್ಲಿಲ್ಲ ಅಂತಕ್ಕಂಥದ್ದು ಕೂಡಲೇ ಅಂಥದ್ದನ್ನು ಯಾಕೆಂದರೆ ಈಗ ಪಂಚಾಯಿತಿ ಚುನಾವಣೆಗಳನ್ನು ಅನೌನ್ಸ್ ಆಗಿರೋದ್ರಿಂದ ಅವರು ಸರ್ಕಾರದವರು ಚುನಾಯಿತ ಪ್ರತಿನಿಧಿಗಳು ಯಾರು ಕೂಡ ಇದು ಗಮನಿಸಲಾರದಂಥ ರೀತಿಯಲ್ಲಿ ಆಗ್ತದೆ ಈ 1 ತಿಂಗಳಲ್ಲೇ ಮೇಜರ್ ಇನ್ನೊಂದು ತಿಂಗಳಾಯ್ತಪ್ಪ ತೊಗರಿನೂ ಕೂಡ ನೀರು ಬೇಕಾಗಲ್ಲ ಈಗ ಸದ್ಯಕ್ಕೆ ಪ್ರೆಸೆಂಟ್ ತೊಗರಿಗೆ ಕೆಲವರೆಲ್ಲ ನೀರು ಬಿಡ್ತಾ ಇದ್ದಾರೆ ನೀರಿಗೆ ಬಂದಿದೆ ಹಾಗಾಗಿರೋ ಕಡ್ಲಿ ಜೋಳ ತೊಗರಿ ಕುಸುಬಿ ಸೂರ್ಯಪಾಲ್ ಇದಕ್ಕೆಲ್ಲದಕ್ಕೂ ನೀರು ಬೇಕಾಗುತ್ತೆ 12 ತಾಸು ವಿದ್ಯುತ್ತನ್ನು ಅವರು ಕೊಡೋಕ್ಕೆ ಸರ್ಕಾರನ ತೀರ್ಮಾನ ಮಾಡಬೇಕು ಅಂತೇಳಿ ನಾವೇನು ಮಾಡಿದ್ದು ಅಂದರೆ ಎಲ್ಲ ಶಾಸಕರಿಗೂ ಕೂಡ ಒಂದು ಮನವಿ ಪತ್ರನ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಒಂದು ಅಂದಾಜನ್ನು ಪ್ಲ್ಯಾನ್ ಮಾಡಿದ್ದೀವಿ ಟಿ ಸಿಗಳ ಬ್ಯಾಗೆ ಅತಿ ಹೆಚ್ಚು ಭಾರ ಆಗಿದೆ ಟಿ ಸಿಗಳು ಸುಡ್ತಾ ಇದ್ದಾವೆ 100 ಟಿ ಸಿ ಇದ್ರೆ ಅದ್ರ ಮ್ಯಾಗ 30-35 ತನಕ ಪಂಪ್ಸೆಟ್ಗಳು ಅದಾವೆ ಮ್ಯಾಕ್ಸಿಮಮ್ 100 ಟಿ ಸಿ ಇದ್ರೆ ಒಂದು 15 ಪಂಪ್ಸೆಟ್ಗಳು ಮಾತ್ರ ಇರಬೇಕು ನಾಲ್ಕೈದು ಪಂಪ್ಸೆಟ್ಗಳು ತೊಳಕ್ಕೆ ಪಂಪ್ಸೆಟ್ ಕನೆಕ್ಷನ್ ತೊಳಕ್ಕೆ ಅವಕಾಶ ಇರಬೇಕು ರೈತರಿಗೆ ಅವಕಾಶ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ ಅದು ಟಿ ಸಿ ಕೂಡಿಸ್ಬೇಕು 20-25 ವರ್ಷ ಇತ್ತು ಅಲ್ಲಿ ಟಿ ಸಿನೇ ಬ್ಯಾರಿ ಕೂಡಿಸಲಾರದೆ ಸುಮ್ಮನೆ ಕನೆಕ್ಷನ್ ಕೊಡೋದು ಗಂಗಾ ಕಲ್ಯಾಣ ಅಂತ ಅದರ ಮೇಲೆ ಕನೆಕ್ಷನ್ ಕೊಡೋದು ಮತ್ತು ಯಾರೋ ಅಕ್ರಮ್ ಸಕ್ರಮ್ ಅಂತ ಹೆಸರಿನಲ್ಲಿ ಅಲ್ಲೇ ಅದೇ ಟಿ ಸಿ ಮೇಲೆ ಕನೆಕ್ಷನ್ ಕೊಡೋದು ಈ ಪ್ರಕಾರ ಆಗಿ ಒಂದು ಟಿ ಸಿ ಸುಕ್ಕಿದ ಮೇಲೆ ಈಗ ಹನಿ ನೀರಾವರಿ ಡ್ರೀಪ್ಲಿಂದ ನೀರಾವರಿ ಮಾಡ್ತಾರೆ ರೈತರು 2 ದಿನಕ್ಕೆ 3 ದಿನಕ್ಕೆ ನೀರು ಕೊಡ್ಲೇಬೇಕಾಗ್ತದೆ ನೀರು ಕೊಟ್ಟಿಲ್ಲ ಅಂದ್ರೆ ಬೆಳೆಗಳು ಒಣಗಿ ಹೋಗ್ತಾವೆ ಒಂದು ಟಿ ಸಿ ಪರಿಸರದಲ್ಲಿ
150 ಎಕರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಆಗ್ತಕ್ಕಂಥದ್ದು. 1 ಎಕರೆಗೆ 10,000 ಹಾನಿ ಅಂದರೆ 15 ಲಕ್ಷದ ಹಾನಿ ಆತ. ಒಂದು ಟಿ ಶಿ ಸುಟ್ಟಿದ ಮೇಲೆ ರೈತರದ್ದು 15 ಲಕ್ಷದ ಹಾನಿ ಆತ. ಇವು ಎಲ್ಲ ವಿಷಯಗಳು ಆ ಭಾಗದ ಶಾಸಕರಿಗೆ ಅರ್ಥ ಆಗಲಿಲ್ಲ. ಅವರು ಪರ್ಸೆಂಟೇಜ್ ಕೆಲಸ ಮಾತ್ರ ಮಾಡ್ತಾ ಇದ್ದಾರೆ, ಹೊರತು ರೈತರ ಬೆಳವಣಿಗೆಗಾಗಿ ಜನರ ಬೆಳವಣಿಗೆಗಾಗಿ ಲಕ್ಷಣೆ ಕೊಟ್ಟುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಈ ಸುದ್ದಿಗೋಷ್ಠಿಯಲ್ಲಿ ಮೌಲಾ ಮುಲ್ಲಾ, ಅಶೋಕ ಕಾಂಬಳೆ, ಅಲ್ತಾಫ್ ಇನಾಮದಾರ ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.